ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕಡಲೆಕಾಳನ್ನು ಹಾಕಿ ಕಾಳು ಗೊಜ್ಜು ಮಾಡೋದನ್ನು ನೋಡ್ಕೊಳ್ಳೋಣ. ನೋಡಿ, ಈ ಕಾಳು ಗೊಜ್ಜಂತೂ ಒಬ್ಬಟ್ಟಿನ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಸಲ ಹಬ್ಬಕ್ಕೆ ನಾನು ತೋರಿಸೋ ರೀತಿ ನೀವು ಮಾಡ್ಕೊಂಡು ನೋಡಿ, ಖಂಡಿತ ತುಂಬ ಇಷ್ಟಪಡ್ತೀರಾ. ಹಾಗೆ ಹಬ್ಬದ ದಿನ ಬೇಗ ಈ ಕಾಳು ಗೊಜ್ಜನ್ನು ಮಾಡೋದು ಸುಲಭವಾಗಿ ಮಾಡ್ಕೊಳ್ಳೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲನೇದಾಗಿ 150 ಗ್ರಾಮಷ್ಟು ಕಡಲೆಕಾಳನ್ನು ರಾತ್ರಿನೇ, ಅಂದರೆ ಯಾವಾಗಾದರೂ ನೆನೆಸಿಟ್ಕೊಳ್ಳಿ, 8 ಗಂಟೆ ಕಾಳ ನೆನೆಸಿಟ್ಕೊಳ್ಬೇಕು. ಈ ರೀತಿ ನೆನೆಸಿಟ್ಟು ನಾವು ಕುಕ್ಕರಲ್ಲಿ ಹಾಕಿ ಉಪ್ಪು ಸೇರಿಸಿ 4 ಅಥವಾ 5 ವಿಸಿಲ್ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಇದು ಬೇಯ್ತಾ ಇರಲಿ, ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಲ್ಲಿ 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ, 3/4 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ನಂತರ ಚಿಟಿಕೆಯಷ್ಟು ಅರಿಶಿನ, ಹಾಗೆಯೇ 1-2 ಇಂಚಷ್ಟು ಶುಂಠಿ ಮತ್ತು 5-6 ಎಸ್ಲಷ್ಟು ಮಾತ್ರ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಕಪ್ಪಷ್ಟು ಕಾಯಿತುರಿನ ಸೇರಿಸ್ಕೊಳ್ತಿದ್ದೀನಿ. ನಂತರ 1 ಇಂಚಷ್ಟು ಚಕ್ಕೆ ಮತ್ತು 4 ಅಥವಾ 5 ಲವಂಗ ಮಾತ್ರ ಹಾಕ್ಕೊಳ್ಳಿ. ಹಾಗೆ ನೋಡಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀರು ಹಾಕಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬಿಡಿ. ಅಷ್ಟರಲ್ಲಿ ನೋಡಿ ಕಾಳು ಬೆಂದೋಯ್ತು, ನೋಡಿದ್ರಲ್ಲ. ಈ ರೀತಿ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಒಗ್ಗರಣೆ ಹಾಕ್ಕೊಂಬಿಡೋಣ. ಕಡಾಯಿ ಬಿಸಿ ಮಾಡಿ 1 ಸ್ಪೂನಷ್ಟು ಮಾತ್ರ ಎಣ್ಣೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ. ಸಾಸಿವೆ ನಮಗೆ ಚಿಟಪಟ ಅಂತ ಸಿಡೀತಾ ಇದೆ. 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ 2 ಟೊಮೊಟೊನ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಈಗ ತರಕಾರಿಗಳು, ಅದೇನು ಅಂದರೆ ಆಲೂಗಡ್ಡೆ, 2 ಆಲೂಗಡ್ಡೆನ ಸಿಪ್ಪೆ ಸಮೇತ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ಕಾಳು ಗೊಜ್ಜಲ್ಲಿ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ಕಪ್ಪು ಬದನೆಕಾಯಿ 3 ಸೇರಿಸ್ತಾ ಇದ್ದೀನಿ. ಇದ್ರ ಜೊತೇಲಿ ನೀವು ಬೀನ್ಸು, ಹಾಗೆ ನವಿಲುಕೋಸು, ಹೀರೆಕಾಯಿ, ಈ ರೀತಿ ತರಕಾರಿಗಳನ್ನು ಸೇರಿಸ್ತೀನಿ ಅಂದರೂ ಧಾರಾಳವಾಗಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಎಣ್ಣೆಯಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನಾವು ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಈ ಜಾಗದಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಬಿಡಿ, ಚೆನ್ನಾಗಿರುತ್ತೆ. ನಂತರ 1/2 ಗ್ಲಾಸಷ್ಟು ಮಾತ್ರ ನೀರು. ಕಾಳು ಗೊಜ್ಜಿಗೆ ಯಾವಾಗಲೂ ಅಷ್ಟೇ, ನೀರು ಹೆಚ್ಚಿಗೆ ಹಾಕಬಾರ್ದು. ಬೇಕು ಅಂದರೆ ಮತ್ತೆ ನಾವು ಬೇಯುವಾಗ ಸೇರಿಸ್ಕೊಳ್ಬೋದು, ತೊಂದರೆ ಇಲ್ಲ. ನೋಡಿ, ಪೂರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಆಲ್ರೆಡಿ ನಾವು ಕಾಳು ಬೇಯುವಾಗ ಉಪ್ಪು ಹಾಕಿದ್ದೀವಿ ನೆನಪಲ್ಲಿ ಇಟ್ಕೊಂಡು, ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ. ಸೇರಿಸಿ ಪೂರ್ತಿ ಮಿಕ್ಸ್ ಮಾಡಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ 1-3 ನಿಮಿಷ, ಅಂದರೆ ಈ ತರಕಾರಿ 1/2 ಭಾಗದಷ್ಟು ಮಾತ್ರ ಬೇಯಬೇಕು. ನಂತರ ನಾವು ಕಾಳುಗಳನ್ನು ಸೇರಿಸಿ ಮತ್ತೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಓಪನ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ, ಗ್ರೇವಿನೂ ಇನ್ನೇನು ಗಟ್ಟಿ ಆಗ್ತಿದೆ, ಮತ್ತು ತರಕಾರಿನೂ ಬೇಯ್ತಾ ಇದೆ. ಈಗ ನಾವು ಬೇಯಿಸಿಟ್ಟಿರೋವಂಥ ಕಡಲೆಕಾಳನ್ನು ಸೇರಿಸ್ಕೊಳ್ಳೋಣ. ನಂತರ ಇದನ್ನು ಅಷ್ಟೇ ಮಿಕ್ಸ್ ಮಾಡಿ ಮತ್ತೆ 4 ಅಥವಾ 5 ನಿಮಿಷ ಬೇಯಿಸಬೇಕು. ಆ ಕಾಳುಗಳಿಗೂ ಅಷ್ಟೇ ಆ ಮಸಾಲೆ ಟೇಸ್ಟ್ ಬರಬೇಕು, ಮತ್ತು ತರಕಾರಿನೂ ಇನ್ನೂ ಸ್ವಲ್ಪ ಬೇಯಬೇಕಲ್ವಾ. ಅದರಿಂದ ಮತ್ತೆ ಇನ್ನೊಂದು 4-5 ನಿಮಿಷ ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಈಗ ಓಪನ್ ಮಾಡ್ಕೊಂಡಿದ್ದೀನಿ. ಫೈನಲಿ ಕಾಳು ಗೊಜ್ಜಂತೂ ರೆಡಿ ಆಗೋಯಿತು. ಒಂದು ಸ್ವಲ್ಪ ನೀರಾಗಿದೆ ಅಲ್ವಾ, ಹೀಗೆ ಇರಲಿ ಅಂದರೆ ನೀವು ಹಾಗೆ ಬಿಟ್ಕೊಳ್ಬೋದು. ಇಲ್ಲ, ಗಟ್ಟಿಯಾಗಿ ಬೇಕು ಅಂದರೆ ಹೀಗೆ ಓಪನ್ ಪ್ಯಾನಲ್ಲೇ ಹೈ ಫ್ಲೇಮ್ ಇಟ್ಟು 1-2 ನಿಮಿಷ ಕುದಿಸ್ಕೊಂಬಿಟ್ರೆ ಫಟಾಫಟ್ ಅಂತ ನಿಮಗೆ ರೆಡಿ ಆಗೋಗುತ್ತೆ. ನೋಡಿ, ನಾನಂತೂ 1 ನಿಮಿಷ ಮಾತ್ರ ಕುದಿಸ್ಕೊಳ್ತೀನಿ. ಈ ರೀತಿ ಆಗಿದೆ, ಫೈನಲಿ ರುಚಿ ರುಚಿಯಾದಂಥ ಕಾಳು ಗೊಜ್ಜು ರೆಡಿ ಆಗೋಯಿತು. ಒಬ್ಬಟ್ಟಿನ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಥವಾ ನಾರ್ಮಲ್ ಡೇಸಲ್ಲಿ ನೀವು ಮಾಡೋದಾದರೆ ಚಪಾತಿ ಮತ್ತು ರೈಸ್ ಜೊತೆನೂ ನೀವು ಧಾರಾಳವಾಗಿ ಮಾಡ್ಕೊಳ್ಬೋದು. ಎಷ್ಟು ಸುಲಭ ಅಲ್ವಾ, ಬೇಗ 15 ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು. ನೀವು ಸಹ ಇದೇ ರೀತಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ಸಲ ಹೇಗೆ ಬಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.